ಬೇರೆ ಬೇರೆ ಕಡೆ ಕೆಟ್ಟ ಕೆಟ್ಟ ಬಾಸ್ಗಳ ಜೊತೆ ಕೆಲಸ ಮಾಡಿದಾಗ ಆಗ ಒಂದು ಒಂದು ಕೆಟ್ಟ ಲೈಫ್ ಹಾಳಾಗ್ಬಿಡುತ್ತೆ. 8 ವರ್ಷದ ಹಿಂದೆ ಕೇಳಿದ್ರೆ ನೀನು ಸಿನಿಮಾಗೆ ಹೋಗ್ತೀಯ ಅಂತ ನನಗಿಲ್ಲ, ನಂಗೆ ಅದ್ರ ಕ್ಲೂ ಕೂಡ ಇರಲಿಲ್ಲ, ಕ್ಲೂನೂ ಇರಲಿಲ್ಲ, ಆಸೆನೂ ಇರಲಿಲ್ಲ, ಏನೂ ಇರಲಿಲ್ಲ. ನಂಗೆ ಒಂದಿತ್ತು ಏನಂದರೆ ಕೆಲಸಗಳು ಬೋರ್ ಆದರೆ ನಂಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಓಕೆ, ಸೊ ಆ ಕೆಲಸ ಬೋರ್ ಆಯಿತು ನನಗೆ, ಆಮೇಲೆ ನಾನು MBA ಮಾಡಬೇಕು ಅಂತ ನಾನು ಬಿಟ್ಟೆ. ಹಲೋ ನಮಸ್ಕಾರ ವೀಕ್ಷಕರ, ಉದಯವಾಣಿಯಲ್ಲಿ ನಿಮಗೆ ಸ್ವಾಗತ. ಗೊತ್ತಲ್ಲ ನಿಮಗೆ, ನಮ್ಮ ಹೊಸ ಸೀರೀಸ್ ಒಂದು ಶುರುವಾಗಿದೆ, ಕಾರ್ಬಾರ್. ಮೊದಲ ಸಂಚಿಕೆ ದೇವದಾಸ್ ಕಾಪಿಕಾಡ್ ಅವ್ರ ಜೊತೆಗಿತ್ತು, ಒಳ್ಳೆ ರೆಸ್ಪಾನ್ಸ್ ಕೂಡ ನಮ್ಗೆ ಅದಕ್ಕೆ ಬಂತು. ಅಂದರೆ ಕಾರ್ ಒಳಗೆ ಕೂತ್ಕೊಂಡು ತುಂಬ ಆತ್ಮೀಯವಾಗಿ ಆಪ್ತವಾಗಿ ಎಲ್ಲೂ ಹೇಳಿಕೊಳ್ಳದ ವಿಚಾರಗಳನ್ನು ಸಾಧಕರಿಂದನೇ ನೀನು ಜನರಿಗೆ ಮತ್ತಷ್ಟು ಹತ್ತಿರ ತಲುಪಿಸುವಂಥ ಒಂದು ಪ್ರಯತ್ನನೇ ನಮ್ಮ ಕಾರ್ಬಾರ್ ಕಾರ್ಯಕ್ರಮ. ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಪರಿಚಯ ಮಾಡ್ತಾ ಇದ್ದೇವೆ ಒಂದು ಹೊಸ ಟ್ರೆಂಡನ್ನು ಸೆಟ್ ಮಾಡಿರುವಂತಹ ಅದ್ಭುತ ಪ್ರತಿಭಾವಂತ ರಾಜ್ ಬಿ ಶೆಟ್ಟಿಯವರನ್ನು. ವೈಯಕ್ತಿಕವಾಗಿ ರಾಜ್ ಮತ್ತು ನಾನು ಜೊತೆಗೆ ಒಂದೆರಡು ವರ್ಷ ಕೆಲಸ ಮಾಡಿದ್ದವರು. ನನಗೆ ರಾಜ್ ತುಂಬ ವಿಸ್ಮಯ ಅಂತ ಕಾಣಿಸ್ತಾರೆ. ಯಾಕೆ ಗೊತ್ತಾ ನಿಮಗೆ, ಒಂದು 4-5 ವರ್ಷಗಳ ಹಿಂದೆ ಹೋದರೆ ಒಂದು ಸಿನಿಮಾ ಮಾಡಿದರು. ಆ ಸಿನಿಮಾದ ಹೆಸರು ನೀವು ನೋಡೇ ಇರ್ತೀರ, ಒಂದು ಮೊಟ್ಟೆಯ ಕಥೆ ಅಂತ. ನಿಮಗೆ ಟೈಟ್ಲೇ ಎಷ್ಟು ಕ್ಯಾಚಿ ಇದೆಯಲ್ಲ. ಸೊ ಇದು ಏನಾಯಿತು ಅಂತಂದರೆ, ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ, ಜಸ್ಟ್ 30 ಲಕ್ಷ ರೂಪಾಯಿಗಳಲ್ಲಿ 15 ದಿನಗಳ ಕಾಲ ಶೂಟ್ ಮಾಡಿ ತೆರೆ ಮೇಲೆ ತಂದಂಥ ಚಿತ್ರನೇ ಒಂದು ಮೊಟ್ಟೆಯ ಕತೆ. ಬಟ್ ಅದೊಂದು ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿಬಿಡ್ತು. ಯಾಕೆ ಅಂತಂದರೆ, ಅದರ ಸ್ಟೋರಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಇದು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಸಿನಿಮಾದ ಗಂಧಗಾಳಿಯೇ ಗೊತ್ತಿಲ್ಲದೆ, ಯಾವುದೇ ಗಾಡ್ ಫಾದರ್ ಇಲ್ಲದೆ, ಸಿನಿಮಾ ಇಂಡಸ್ಟ್ರಿ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ, ಕೇವಲ ಒಂದಿಷ್ಟು ಜನ ಪ್ರತಿಭಾವಂತರು ಒಟ್ಟಾಗಿ ಸೇರಿ ಮಾಡಿರುವಂಥ ಸಿನಿಮಾನೇ ಒಂದು ಮೊಟ್ಟೆ ಕತೆ. ಅಂದರೆ ನಾವೊಂದು ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ ಅಂದರೆ, ಒಂದು ಒಳ್ಳೆ ವಿಚಾರವನ್ನು ತಲುಪಿಸಬೇಕು ಅಂತಂದರೆ ಅದಕ್ಕೆ ಬೇಕಿರೋದು ಎರಡೇ ಕಲೆ. ಏನಂತಂದರೆ, ಒಂದು ಟ್ಯಾಲೆಂಟ್ ಇರಬೇಕು, ಒಂದು ಒಳ್ಳೆ ಕಾಂಟೆಂಟ್ ಇರಬೇಕು. ಅದು ಒಂದು ಮೊಟ್ಟೆ ಕತೆ ಪ್ರೂವ್ ಮಾಡ್ತು. ಈಗ ಭಾಳ ವರ್ಷಗಳ ನಂತರ, 4-5 ವರ್ಷಗಳ ನಂತರ ಮತ್ತೆ ಅವರ ಡೈರೆಕ್ಷನಲ್ಲಿ ಬರ್ತಾ ಇರುವಂಥ ಸಿನಿಮಾ ಗರುಡ ಗಮನ ವೃಷಭ ವಾಹನ ಇಡೀ ಚಂದನವನದ ಒಂದು ಒಂದು ಫೋಕಸನ್ನು ಅದು ಗಟ್ಟಿಯಾಗಿ ಹಿಡ್ಕೊಂಡಿದೆ ಅಂತ ಹೇಳಿದರೆ ಖಂಡಿತ ತಪ್ಪಿಲ್ಲ. ರಾಜ್ ಅವರನ್ನು ನಾವು ಮಂಗಳೂರಲ್ಲಿ ಭೇಟಿ ಮಾಡಿದ್ವಿ ಜಸ್ಟ್ ಒಂದು ಸ್ವಲ್ಪ ದಿನದ ಹಿಂದೆ. ಅವ್ರ ಜೊತೆ ತುಂಬ ಫ್ರೀಯಾಗಿ ಓಪನ್ ಆಗಿ ಮಾತಾಡಿದ್ದೇವೆ. ನೀವು ಇದನ್ನು ನೋಡಬೇಕು, ನೋಡಿ ಕಾರ್ಬಾರ್. ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ ನಮ್ಮ ಜೊತೆ ಯಾರಿದ್ದಾರೆ, ಇವ್ರ ಪರಿಚಯ ಉಂಟಲ್ಲ ನಿಮಗೆ. ಈಗ ಸ್ವಲ್ಪ ಜಾಸ್ತಿ ಗಡ್ಡ ಮೀಸೆಲ್ಲ ಬಿಟ್ಟಿದ್ದಾರೆ ಕ್ಯಾರೆಕ್ಟ್ರಿಗ. ಕ್ಯಾರೆಕ್ಟ್ರ್ ರಾಜ್ ಬಿ ಶೆಟ್ಟಿ ಅವರ ಪರಿಚಯ ನಾನು ಮಾಡಬೇಕಾ? ಒಂದು ಮೊಟ್ಟೆ ಕತೆ ಮೂಲಕ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಒಂಥರ ಸೆನ್ಸೇಷನ್ ಕ್ರಿಯೇಟ್ ಮಾಡಿದರು. ಯಾವ ಥರ ಸೆನ್ಸೇಷನ್ ಅಂತಂದರೆ, ಸಿನಿಮಾ ಹೀಗೂ ಮಾಡ್ಬೋದಾ, ಈ ಥರ ಜಾನ್ರೆ ಮಾಡ್ಬೋದಾ, ಈ ಥರ ಕತೆ ಬರಿಬೋದಾ, ಈ ಥರ ಆ್ಯಕ್ಟ್ ಮಾಡ್ಬೋದು, ಈ ಥರ ನ್ಯಾಚುರಲ್ ಆಗಿ ತೋರಿಸ್ಬೋದಾ, ಯುನೋ ಒಂಥರ ವ್ಯಾಕ್ಯೂಮ್ ಥರ ಬಂದು ಈಗ ಮತ್ತೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡೋದಕ್ಕೆ ಹೊರಟಿರೋ ರಾಜ್ ಶೆಟ್ಟರಿಗೆ ನಮಸ್ಕಾರ. ನಮಸ್ತೆ. ಒಂಥರ ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡಿಗೆ ಇಂಟರ್ವ್ಯೂ ಮಾಡೋದು ಒಂದು ಆ ಥರದ ಅನುಭವ ಫೀಲಿಂಗ್ ನನಗೆ. ಏನಂತೀರ? ಹೌದು, ಕಮ್ಮಿ ಮಾತಾಡ್ಲಿಕ್ಕೆ ಬರೀ ಬರೀ ಜಾಸ್ತಿ ಆಯ್ತಾ? ಇಲ್ಲ ಇಲ್ಲ, ಹಾಗೇನಿಲ್ಲ, ನೀವು ಮಾತಾಡಿದ್ರೆ ನಾನು ಮಾತಾಡೋದು ಅಷ್ಟೇ. ಎಂತ ಮಾತಾಡೋದು ಈಗ, ನಾನು ಆ ಫಿಲ್ಮ್ ಬಗ್ಗೆ ಎಲ್ಲ ಮಾತಾಡಲ್ಲ ವೀಕ್ಷಕರೇ, ಫಿಲ್ಮ್ ಬಗ್ಗೆ ಮಾತಾಡುವ, ಬಟ್ ಅದು ನಾವು ಕೊನೆಯಲ್ಲಿ ಇಡುವ. ಯುನೋ ರಾಜ್ ಶೆಟ್ಟರು ಒಂಥರ ಇನ್ಸ್ಪಿರೇಷನ್ ಯಾಕೆ ಅಂತಂದರೆ, ಅವರ ಬ್ಯಾಕ್ಗ್ರೌಂಡನ್ನು ನೋಡಿ ಅವರು ಈಗ ಬಂದು ಇಲ್ಲಿ ನಿಂತಿದ್ದಾರೆ, ಅದು ಬಹಳ ಮುಖ್ಯ ಆಗುತ್ತೆ. ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆಗಳಾಗ್ತಾ ಆಗ್ತಾ ಆಗ್ತಾ ಇರ್ತದೆ, ಬಟ್ ಆವಾಗ ಹೇಗಿದ್ರು ಈಗ ಹೇಗಾಗಿದ್ದಾರೆ ಅವ್ರ ಬಗ್ಗೆ ಅಂದರೆ ಅವರಿಂದನೇ ಕೇಳುವ. ಏನಾಗಲಿಲ್ಲ, ಹಾಗೆ ಗಡ್ಡ ಸ್ವಲ್ಪ ಉದ್ದ, ಅದು ಹೌದು, ಕೂದಲು ಸ್ವಲ್ಪ ಅಷ್ಟೇ. ಬಟ್ ಟ್ರಾನ್ಸಿಷನ್ಸ್ ಶಿಫ್ಟ್ ರಾಜ್, ಶಿಫ್ಟ್ ಅಂತ ಏನಿಲ್ಲ, ನನಗೇನು ದೊಡ್ಡ ಶಿಫ್ಟ್ ಅಂತ ಅನ್ಸಲ್ಲ. ಆಗ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೆ, ಈಗ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ ಅಂತ ಅನ್ಸುತ್ತೆ. ಅದನ್ನು ಬಿಟ್ಟು ಅಂದರೆ ಹೊರಗಡೆಯಿಂದ ನೋಡಬೇಕಾದ್ರೆ ಹಾ, ಜನಗಳಿಗೆ ಏನೋ ಶಿಫ್ಟ್ ಏನೋ ಬದಲಾಗಿದ್ದಾನೆ, ಏನೋ ಬದಲಾಗಿದೆ ಅಂತ ಅನ್ಸುತ್ತೆ. ನನಗೆ ಅದು ಬದಲಾವಣೆ ಏನೋ ಅಂಥ ದೊಡ್ಡ ಬದಲಾವಣೆ ಗೊತ್ತಾಗ್ತದೆ. ಸತ್ಯ, ನಿಜ ನಿಜ ಅಂದರೆ ಅಂದರೆ ಹೌದು. ಅಂದರೆ ಏನು ಬದಲಾವಣೆ ಅಂದರೆ, ಆಗಲೂ ಏನೋ ಖುಷಿಯಾಗೋದನ್ನು ಮಾಡ್ತಾ ಇದೆ, ಈಗಲೂ ಏನೋ ಖುಷಿಯಾಗೋದನ್ನು ಮಾಡ್ತಾ ಇದೆ. ಖುಷಿಯಾಗೋದು ಬೇರೆ ಬೇರೆ ವಿಷಯಗಳಾಗಿದೆ ಅಷ್ಟೇ. ಅಂದರೆ ಒಂದು ಟೈಮಲ್ಲಿ ಆರ್ಜೆ ಆಗಿದೆ, ಈಗ ಸಿನಿಮಾ ಮಾಡ್ತಾ ಇದ್ದೀನಿ, ಅದಕ್ಕಿಂತ ಮುಂಚೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ವಿ ಒಟ್ಟಿಗೆ. ಸೊ ಅದು ನನಗೆ ಗೊತ್ತಾಗ್ತಿಲ್ಲ, ಅಂದರೆ ಲೈಕ್ ಹೌ ಟು ಆನ್ಸರ್ ದಟ್ ಅಂತ ಗೊತ್ತಾಗ್ತಿಲ್ಲ. ಅದೇ ಅದೇ ಬೇಕಿರೋದು ಆ್ಯಕ್ಚುಲಿ, ಅದನ್ನು ಆನ್ಸರ್ ಮಾಡೋದೇ ಭಾಳ ಮುಖ್ಯ. ಅಂದರೆ
ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತದೆ. ನೀವು ಅಕ್ಯುರೇಟ್ ಆಗಿ ಕೇಳಿದ್ರೆ ನಿಮ್ಮ ಬಿ ಎಸ್ ಡಬ್ಲ್ಯೂ ಇಂದ ನಾವು ಸ್ಟಾರ್ಟ್ ಮಾಡುವ. ಓಕೆ, ಬಿ ಎಸ್ ಡಬ್ಲ್ಯೂ ಮುಗಿಸಿದ್ರೆ ಹೌದು. ಈಗ ನಿಮ್ಮನ್ನ ಒಬ್ಬ ರಾಜ್ಬಿ ಶೆಟ್ಟಿ ಒಬ್ಬ ಸ್ಟಾರ್ ಆಗಿ ನೋಡ್ತಾರೆ ಜನ. ಸಿನಿಮಾ ರಂಗದಲ್ಲಿ ಬಂದಿರುವ ಒಬ್ಬ ಒಳ್ಳೆ ಕಲಾವಿದ, ಒಳ್ಳೆ ನಿರ್ದೇಶಕ, ಒಳ್ಳೆ ಬರಹಗಾರ, ಒಳ್ಳೆ ನಟ ಅಂತ. ಬಟ್ ಬಿ ಎಸ್ ಡಬ್ಲ್ಯೂ ಎಲ್ಲ ಮಾಡಿದಾಗ ನಿಮ್ಗೆ ಡೆಫಿನೆಟ್ಲಿ ಇದ್ರ ಬಗ್ಗೆ ಎಲ್ಲ ಖಂಡಿತ ಒಂದು ಗೊತ್ತಿರುವುದಲ್ಲ. ಅಲ್ಲ ನನಗೆ ಲಾಸ್ಟ್ ಒಂದು ಈಗ 2017 ಅಲ್ಲ ಒಂದು ಮೊಟ್ಟೆ ಕಥೆ ರಿಲೀಸ್ ಆಗಿದ್ದು, ಅದಕ್ಕಿಂತ ಒಂದು 4 ವರ್ಷದ ಹಿಂದೆ ಕೇಳಿದ್ರೆ ನಂಗೆ ಗೊತ್ತಿರಲಿಲ್ಲ. ಮೇ ಬಿ 2013 ಕೇಳಿದ್ರು, ಎಷ್ಟು ವರ್ಷ ಈಗ ಒಂದು ಹೇಳ, 8 ವರ್ಷದ ಹಿಂದೆ ಕೇಳಿದ್ರೆ ನೀನು ಸಿನಿಮಾಗೆ ಹೋಗ್ತೀಯಾ ಅಂತ ನನಗಿಲ್ಲ. ನಂಗೆ ಅದ್ರ ಕ್ಲೂ ಕೂಡ ಇರಲಿಲ್ಲ, ಕ್ಲೂನೂ ಇರಲಿಲ್ಲ, ಆಸೆನೂ ಇರಲಿಲ್ಲ, ಏನೂ ಇರಲಿಲ್ಲ ನಿಜ. ಸೊ ಬಿ ಎಸ್ ಡಬ್ಲ್ಯೂ ಮಾಡಿದಾಗ ನನಗೆ ಏನೋ ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅಂತಿತ್ತು. ಹೌದು. ಸೊ ನಾನು ಬ್ರಹ್ಮಾವರದಲ್ಲಿ ಒಂದು ಕೆಲಸ ಸಿಕ್ತು. ಸೊ ಎಂತ ಕೆಲಸ? ಅದು ಸರ್ವೆ ಎಲ್ಲ ಮಾಡ್ಬೇಕು ಮನೆಗೆ ಹೋಗಿ. ಆಗ ನಾನು ಕುಂದಾಪುರ ವರ್ಷ ಕಲ್ತಿದ್ದೆ ಆಕ್ಚುಲಿ. ಸೊ ನೀವು ಮನೆಗೆ ಹೋಗ್ಬೇಕು, ಮನೆಗೆ ಹೋಗಿ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅಂತ ಒಂದು ಸರ್ವೆ ಮಾಡಬೇಕು. ಸೊ ಆ ಸರ್ವೆಯನ್ನು ಮಾಡ್ತಿದ್ದೆ ನಾನು ಬ್ರಹ್ಮಾವರದಲ್ಲಿ. ಆ್ಯಂಡ್ ಅದಾದ್ಮೇಲೆ ನಂಗೆ ಒಂದಿತ್ತು ಏನಂದ್ರೆ, ಕೆಲಸಗಳು ಬೋರ್ ಆದರೆ ನಂಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಓಕೆ. ಸೊ ಆ ಕೆಲಸ ಬೋರ್ ಆಯಿತು ನನಗೆ. ಆಮೇಲೆ ನಾನು ಎಮ್ ಬಿ ಎ ಮಾಡಬೇಕು ಅಂತ ನಾನು ಬಿಟ್ಟೆ. ಬಟ್ ಎಮ್ ಬಿ ಎ ಫೀಸ್ ಕಟ್ಟಿದೆ, ಅದು ಯಾಕೋ ಸಿಕ್ಕಾಪಟ್ಟೆ ಬೋರ್ ಆಯ್ತು. ಎಷ್ಟು ಅದು ಇದು ಏನೋ ಆನ್ಲೈನ್ ಏನೋ ಕೋರ್ಸ್ ಇರುತ್ತಲ್ಲ, ಅದು ಒಂದು 35,000 ಏನೋ ಇತ್ತು. ಆಗ ಹೋಯ್ತು ಹೋಯ್ತು. 10 ವರ್ಷದಿಂದ ದೊಡ್ಡ ಅಮೌಂಟ್. ದೊಡ್ಡ ಅಮೌಂಟ್, ದೊಡ್ಡ ಅಮೌಂಟ್. ಸೊ ಅದು ಫೀಸ್ ಕಟ್ಟದ ಮೇಲೆ ಇಂಟ್ರೆಸ್ಟ್ ಹೋಯ್ತು. ಒಂದೇ ವಾರ ಬುಕ್ ಎಲ್ಲ ಬಂದಿತ್ತು, ಓದ್ಬೇಕು ಅಂತ ಅನ್ಸಿಲ್ಲ. ಅದ್ ಬಿಟ್ಟೆ ಬಿಟ್ಟೆ ಅನ್ನೋದಕ್ಕಿಂತ ಹೋಗ್ಲೇ ಇಲ್ಲ ಅಂತ ಹೇಳ್ಬೋದು. ಸೊ ಅಂಡ್ ಅದಾದ್ಮೇಲೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಇರ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬನಿಗೆ ಒಂದು ರೆಡ್ ಎಫ್ ಎಮ್ ಅನ್ನೋ ಒಂದು ಸ್ಟೇಷನ್ ಅಲ್ಲಿ ಒಂದು ಇದು ಸಿಕ್ತು, ಅದೊಂದು ಸಿಲ್ವರ್ ಕಾಯಿನ್ಸ್, ಅದು ಲಾಂಚ್ ಆಗಿತ್ತಲ್ವ. ಆಗ ಅವನು ಹೇಳ್ದ, ಬಾ ಹೋಗೋಣ ನಾವು ಕಲೆಕ್ಟ್ ಮಾಡೋಣ ಅಂತ. ಅವನಿಗೆ ಎಫ್ ಎಮ್ ದಲ್ಲ ಸ್ವಲ್ಪ ಹುಚ್ಚಿತ್ತು. ಸೊ ನಾನು ಅವನ ಜೊತೆ ಹೋದೆ, ಅವ್ನು ಕಲೆಕ್ಟ್ ಮಾಡ್ದೆ. ಅದನ್ನ ಕಲೆಕ್ಟ್ ಮಾಡ್ಬೇಕಾದ್ರೆ ಎರಲ್ ಅಂತ ಒಬ್ಬ ಅರ್ಜಿ ಇದ್ರು, ಈಗಲೂ ಇದಾರೆ ಅವರು. ಸೊ ಅವರನ್ನ ನೋಡೋದಕ್ಕೆ ಸಕಲೇಶ್ಪುರದಿಂದ ಯಾರೋ ಬಂದಿದ್ರು. ಅದನ್ನ ನೋಡಿ ಅವನು ಥ್ರಿಲ್ ಆದ, ನನ್ನ ಫ್ರೆಂಡ್ ಏನು ಆರ್ಜೆಗಳನ್ನ ನೋಡ್ಲಿಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ, ನಾವು ಆರ್ಜೆ ಆಗೋಣ. ನಾನು ಆರ್ಜೆ ಅಂತ ನಂಗೇನು ಗೊತ್ತಿಲ್ಲ, ನಾನೇನು ಗೊತ್ತಿಲ್ಲ ಅಂತ. ಇಲ್ಲ ಇಲ್ಲ, ನಾನು ಅಪ್ಲೈ ಮಾಡ್ತೀನಿ ಅಂತ ನಂದು ಅವನೇ ಅಪ್ಲಿಕೇಶನ್ ಹಾಕ್ತಾ ಅವನು ಅವನದೇ ಅವನೇ ಹಾಕ್ತಾ, ನಾನು ಸೆಲೆಕ್ಟ್ ಆದೆ, ಅವ್ನು ರಿಜೆಕ್ಟ್ ಆದ. ಸೊ ಐ ಥಿಂಕ್ ಹೀಗೆ ನಾನು ಇದನ್ನೇ ಮಾಡಬೇಕು ಅಂತ ಪ್ಲಾನ್ ಮಾಡಿಲ್ಲ. ಬಟ್ ಯಾವ್ದನ್ನಾದ್ರೂ ಮಾಡಬೇಕು ಅಂತ ತಲೆಗೆ ಬಂದಾಗ ನಾನು ಅದನ್ನು ಎಷ್ಟಾಗುತ್ತೋ ಅದು ಸ್ಟಡಿ ಮಾಡ್ತಾ ಇದ್ದೆ. ಯಾಕಂದ್ರೆ ನಾನು ಯಾವಾಗ ಅವನು ಆರ್ಜೆ ಅಂತ ಮಾತಾಡ್ದೆ, ನಾನು ಮನೆಗೆ ಹೋದ ತಕ್ಷಣ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಆರ್ಜೆಗಳು ಹೇಗೆ ಮಾತಾಡ್ತಾರೆ, ಏನಿದೆ, ಏನು ಕತೆ ಅಂತ. ಅದಾದಮೇಲೆ ನಾನು ಬರಬೇಕಾದ್ರೆ ಇಂಟರ್ವ್ಯೂಗೆ ನಾನು ಪ್ರಿಪೇರ್ ಆಗಿದ್ದೆ. ಅವನು ಇದರಲ್ಲಿ ನಂದು ಎಲ್ಲ ವಿಷಯಗಳು ಹಾಗೆ ಆದದ್ದು. ಸಿನಿಮಾ ಕೂಡ ನಾನು ಡಿಸೈಡ್ ಮಾಡಿದ್ದಲ್ಲ. ಇದೇ ರೀತಿ ನಾನು ಎಫ್ ಎಮ್ ಬಿಟ್ಟು ನಾನು ಒಂದು ಸ್ಟುಡಿಯೋ ಮಾಡಿದ್ದೆ, ನೀವು ಅದರಲ್ಲಿದ್ದರೆ ಒಂದು ವಾಯ್ಸ್ ಓವರ್ ಸ್ಟುಡಿಯೋ ಅದು, ಅದರಲ್ಲಿ ವಾಯ್ಸ್ ಕೊಟ್ಕೊಂಡು ಅದು ಇದು ಮಾಡ್ಕೊಂಡು ಏನೋ ಬದುಕ್ತಾ ಇದ್ವಿ. ಅಂಥ ಟೈಮಲ್ಲಿ ಒಬ್ರು ಬಂದು ಹೇಳಿದ್ರು, ಒಂದು ಶಾರ್ಟ್ ಫಿಲ್ಮಿಗೆ ಸ್ಕ್ರಿಪ್ಟ್ ಬರಿಬೋದಾ ಅಂತ. ನಾನು ಹೇಳಿದ್ ನನ್ನ ಅವ್ರು ಯಾಕೆ ನನ್ನನ್ನು ಚೂಸ್ ಮಾಡಿದ್ರು ನಂಗೆ ಇವತ್ತಿಗೂ ಗೊತ್ತಿಲ್ಲ. ಬಟ್ ಆಯ್ತು ಬರೆಯೋಣ ಅಂತ ಹೇಳಿ ಬರೆಯೋ. ನಂಗೆ ಸಿನಿಮಾದ ಹುಚ್ಚಿತ್ತು, ಮಾಡಬೇಕು ಅಂತಲ್ಲ, ಸಿನಿಮಾ ನೋಡೋ ಹುಚ್ಚಿತ್ತು. ಆ್ಯಂಡ್ ಬರೆದೆ. ಬರೆಯೋ ಮುಂಚೆ ಏನಾಯಿತು ಅಂದರೆ, ಅವ್ರು ಬೇರೆ ಇಬ್ಬರು ಫಿಲ್ಮ್ ರೈಟರ್ಸ್ ಹತ್ರ ಬರೆಸಿದ್ರು, ಅದೆರಡು ರಿಜೆಕ್ಟ್ ಆಗಿತ್ತು. ಸೊ ಐ ಹ್ಯಾಡ್ ಅ ವೆರಿ ಗುಡ್ ಚಾಲೆಂಜ್ ದ್ಯಾಟ್ ಓಕೆ, ನಾನು ಬರೆದ್ರೆ ನಾನು ಪಾಸ್ ಆಯಿತು ಅಂದರೆ ಸಿನಿಮಾ ರೈಟರ್ಸ್ದು ಫೇಲ್ ಆಗಿದೆ, ನಂದು ಆಗುತ್ತೆ ನೋಡೋಣ ಅಂತ ನಾನು ಆ ಚಾಲೆಂಜಲ್ಲಿ ಬರೆದಿದ್ದೆ. ಆ್ಯಂಡ್ ಫಾರ್ಚುನೇಟ್ಲಿ ನಂದು ಪಾಸ್ ಆಯಿತು. ಸೊ ಆಗ ಆ್ಯಂಡ್ ದೆನ್ ಆ ಶಾರ್ಟ್ ಫಿಲ್ಮ್ ನಾವು ಶೂಟ್ ಮಾಡೋಕ್ಕಂತ ಹೋದ್ವಿ. ಹೋಗಬೇಕಾದ್ರೆ ಅದು ಕಂಪ್ಲೀಟ್ ಆಯಿತು, ಅದು ತುಂಬ ಕೆಟ್ಟ ಶಾರ್ಟ್ ಫಿಲ್ಮ್ ಆಗಿ ಬಂತು. ಅದು ಬಂದ ತಕ್ಷಣ ನನಗೆ ತಲೆಗೆ ಬಂತು, ಅಂದರೆ ನಾವೀಗ ವರ್ಲ್ಡ್ ಸಿನಿಮಾಸ್ ಅದು ಇದು ಅಂತೆಲ್ಲ ನೋಡ್ತೀವಲ್ಲ, ಅದು ಚೆನ್ನಾಗಾಗುತ್ತಲ್ಲ, ಅದು ಯಾಕೆ ಹಂಗಾಗುತ್ತೆ, ನಮ್ದು ಯಾಕೆ ಹಿಂಗಾಗ್ತಿದೆ ಅಂತ. ದೆನ್ ಐ ಸ್ಟಾಪ್ಡ್ ಎವ್ರಿಥಿಂಗ್ ಆ್ಯಂಡ್ ಒಂದೂವರೆ ವರ್ಷ ನಾನು ಸ್ಕ್ರಿಪ್ಟ್, ಅದ್ರ ಸ್ಕ್ರಿಪ್ಟ್ ಅಂದರೆ ಏನು, ಅದೆಷ್ಟು ಪೇಜ್ ಇರಬೇಕು, ಯಾವ ಥರ ಸಿನಿಮಾಗಳೆಲ್ಲ ಇದೆ, ಅದನ್ನೆಲ್ಲ ಸ್ಟಡಿ ಮಾಡಿ 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 ಬೇರೆ ಕೆಲಸ ಎಲ್ಲ ಬಿಟ್ಟು ಆಮೇಲೆ ಸಿನಿಮಾ ಮಾಡೋಕೆ ಶುರು ಮಾಡಿದೆ. ಐ ಥಿಂಕ್ Nothing is planned in life and not even now. ನಾ ಇನ್ನೂ ಕೂಡ ಈಗಲೂ ಕೂಡ ನನಗೆ ಇದೇ ಪ್ಲಾನ್ ಅಂತಿಲ್ಲ. There is no plan. So ಹೋಗುತ್ತೆ ಲೈಫ್, ಐ ಆಮ್ ಎಂಜಾಯಿಂಗ್ ಲೈಫ್, ದಟ್ಸ್ ಆಲ್. ಈ 3 ಮಂತ್ಸ್ ಡೌನ್ ದ ಲೈನ್ ಈಗ ವೃಷಭ ಗರುಡ ಗಮನ ಎಲ್ಲ ಬಂದ ನಂತರ ಮತ್ತೆ ಮುಂದೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಹೆಚ್ಚಿಲ್ಲ. ಇಲ್ಲ, ಇವತ್ತಿಗೂ ನಂಗೆ ಗೊತ್ತಿಲ್ಲ ಏನು ಮಾಡೋದು ಮುಂದೆ ಅಂತ. ಈ ಗಳಿಗೆಗೂ ಗೊತ್ತಿಲ್ಲ, ಲೈಕ್ ಐ ಡೋಂಟ್ ವಾಂಟ್ ಟು ನೋ. ಸೊ ಐ ಡೋಂಟ್ ಹ್ಯಾವ್ ಎನಿ ಲೈಕ್. ದಿಸ್ ಇಸ್ ಎ ವೆರಿ ಗುಡ್ ಪಾಯಿಂಟ್ ಆ್ಯಕ್ಚುಲಿ. ಇದನ್ನೇ ನಾವು ತುಂಬ ಸ್ಟ್ರೆಸ್ ತಗೊಂಡು ತುಂಬ ಆಂಗ್ಸೈಟಿ ಮಾಡಿಕೊಂಡು ಆಗ್ಬೇಕು. 4 ವರ್ಷದ ನಂತರ ನಾನೊಬ್ಬ ದೊಡ್ಡ ಸಿನಿಮಾ ನಟ ಆಗಬೇಕು, ದೊಡ್ಡ ಡೈರೆಕ್ಟರ್ ಆಗಬೇಕು, ನಂದೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಬೇಕು, ಇಷ್ಟು ದುಡ್ಡು ಮಾಡಬೇಕು, ಈ ಥರ ಮನೆ ಕಟ್ಟಬೇಕು ಅಂತೆಲ್ಲ ನಾವು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ದೊಡ್ಡ ಫೇಲ್ಯೂರ್ಸ್ ಆಗುತ್ತೆ ಅಂತ. ಫೇಲ್ಯೂರ್ಗಿಂತ ಯು ಡೋಂಟ್ ಎಂಜಾಯ್ ದ ಪ್ರಾಸೆಸ್ ಅಂತ ಅನ್ಸುತ್ತೆ. ಫೇಲ್ಯೂರ್ ಸಕ್ಸಸ್ ಇಂಪಾರ್ಟೆಂಟ್ ಅಲ್ಲ, ಪಾರ್ಟ್ ಆಫ್ ದ ಗೇಮ್ ಅಷ್ಟೇ. ಈಗ ನಾನು ಒಂದು ಮೊಟ್ಟೆ ಕತೆ ಮಾಡಿದ್ದೀನಿ, ಆಮೇಲೆ ಎಷ್ಟೆಷ್ಟು ಕೆಟ್ಟ ಸಿನಿಮಾಗಳನ್ನು ಮಾಡಿದ್ದೀನಿ. ಬಟ್ ಆ ಕೆಟ್ಟ ಸಿನಿಮಾಗಳನ್ನು ಮಾಡಿದ್ರಿಂದ ನನಗೆ ರಿಯಲೈಸೇಷನ್ ಆಯಿತು, ಓಕೆ ಒಳ್ಳೆ ಸಿನಿಮಾಗಳಂದ್ರೇನು, ಕೆಟ್ಟ ಸಿನಿಮಾಗಳಂದ್ರೇನು ಅಂತ. ಬಟ್ ಅದನ್ನು ನಾನು ಫೇಲ್ಯೂರ್ ಅಂತ ಅಂದ್ಕೊಟ್ರೆ ಯಾಕೆ ಅನ್ಕೋಬೇಕು? ಅದು ಫೇಲ್ಯೂರ್ ಅಲ್ಲ. ಒಂದು ಮೊಟ್ಟೆ ಕತೆ ನನಗೇನು ಕೊಡ್ತೋ ಆ ಸಿನಿಮಾಗಳು ಅಷ್ಟೇ ನನಗೆ ಕೊಡ್ತೋ.
experience. Exactly. And I'm enjoying it, and there is no problem. And I don't want to be a great actor, I don't want to be a great director. I want to tell stories which make me happy. Alright. So this is my personal thing. Correct. ಅದರಲ್ಲಿ ಜನಗಳಿಗೂ ಖುಷಿ ಕೊಡುತ್ತೆ ಅಂತ ನಾನು ಯಾಕೆ ಅನ್ಕೋತೀನಿ ಅಂದರೆ, ಯಾವಾಗ ನಾನು ನನ್ನ ಜೊತೆ ಆನೆಸ್ಟ್ ಆಗಿರ್ತೀನಿ, ಆ ಆನೆಸ್ಟಿ ಜನಗಳಿಗೆ ಮುಟ್ಟಿದಾಗ ಅಷ್ಟೇ ಖುಷಿ ಆಗ್ಬೋದು ಅಂತ ಒಂದು ನನಗೆ ತುಂಬ ಸಲ ಕುವೆಂಪು ಅವ್ರನ್ನ ಕೋಟ್ ಮಾಡ್ತೀನಿ. ಕುವೆಂಪು ಅವ್ರು ಹೇಳ್ತಾರೆ ಅಂದರೆ, ನಾನು ಈ ಕೃತಿಯನ್ನು ಬರೆಯುವಾಗ ಮತ್ತೆ ಮತ್ತೆ ಆ ಕೃತಿಯನ್ನು ಓದುವಾಗ ನನಗೆ ಯಾವ ಸುಖ ಸಿಕ್ಕಿತೋ ಅದರ ಒಂದು ಭಾಗವಾದರೂ ನಿಮಗೆ ಸಿಕ್ಕಿದರೆ ನಾನು ಧನ್ಯ ಅಂತ. ಸೊ ಇಟ್ ಈಸ್ ಅಬೌಟ್ ಹಿಮ್ಸೆಲ್ಫ್. ಸೊ ಅವ್ರ ಕಾನೂರು ಹೆಗ್ಗಡ್ತಿ ಇರ್ಬೋದು, ಮಲೆಗಳಲ್ಲಿ ಮದುಮಗಳು ಇರ್ಬೋದು, ಅವರು ನೋಡಿರುವಂಥ ಜಾಗ, ಬದುಕಿರುವಂಥ ಎಕ್ಸ್ಪೀರಿಯನ್ಸ್ಗಳು ಅವರ ಕಥೆಯಲ್ಲಿ ಬರೋದು. ನಾನು ಮಾಡ್ತಾ ಇರೋ ಸಿನಿಮಾಗಳಲ್ಲೂ ಕೂಡ ನಾನು ಮಾಡ್ತಾ ನೋಡಿರುವಂಥ ಜನ, ನಾನು ನೋಡಿರುವಂಥ ಜಾಗ, ಅದರ ಎಕ್ಸ್ಪೀರಿಯನ್ಸ್ಗಳು ಬರುತ್ತೆ, ನಾನು ಎಂಜಾಯ್ ಮಾಡ್ತೀನಿ. ಅಂಡ್ ಐ ಹೋಪ್ ಪೀಪಲ್ ವಿಲ್ ಎಂಜಾಯ್ ದಟ್. ಅಬ್ಸಲ್ಯೂಟ್ಲಿ. ಇಲ್ಲಿಗ ಎರಡು ವಿಷಯ. ಒಂದು, ಅವರು ಕುವೆಂಪುವನ್ನು ಕೋಟ್ ಮಾಡಿದರು. ಇವರ ಲೈಫನ್ನು ನೋಡಿದಾಗ ಆ ಟ್ರಾನ್ಸಿಷನ್ಸ್ ಇದೆಯಲ್ಲ, ಅದೆಲ್ಲ ತನ್ನಿಂದ ತಾನೇ ಅಲ್ಲಲ್ಲಲ್ಲಲ್ಲಿ ಆಗ್ತಾ ಆಗ್ತಾ ಬದಲಾಗ್ತಾ ಆಗ್ತಾ ಹೋಗಿದೆ. ಸೊ ರೇಡಿಯೋ ಜಾಕಿ ಆದರು, ರೇಡಿಯೋ ಜಾಕಿಯಾಗಿ ಹೆಸರು ಮಾಡಿದ್ರೆ ಯಾಕಂತ ಹೇಳಿದ್ರೆ, ಅವ್ರ ಕಾರ್ಯಕ್ರಮ ಶೋಸ್ ಇದೆಯಲ್ಲ ಫ್ರೆಂಡ್ಸ್, ಅದು ಬರ್ತಿದ್ದು ರಾತ್ರಿ 9 ಗಂಟೆ. ಹೌದು. ಲವ್ ಮಾಡಿ ನೋಡು ಎಷ್ಟು ಪಾಪ್ಯುಲರ್ ಆಗಿತ್ತು ಅಂತಂದ್ರೆ, ಲವ್ ಮಾಡಬೇಕಾದವರು, ಫೇಲ್ ಆದವರು, ತುಂಬ ಡಿಪ್ರೆಸ್ ಆಗಿರೋರೆಲ್ಲ ಇವ್ರ ಜೊತೆ ಮಾತಾಡ್ತಿದ್ರು. ನಿಮ್ದು ಲವ್? ನಂದು ಲವ್ ಬ್ರೇಕ್ ಆಗ್ತಾ ಇರುತ್ತೆ ಮತ್ತೆ ಅಂದ್ರೆ ಲೈಫ್ ತರ ನೋ ಪ್ಲಾನ್. ಇದಾಯ್ತಲ್ಲ. ಆಮೇಲೆ ಏನಾಯ್ತು ಅಂತಂದ್ರೆ ನೋಡಿ, ನಾನು ಕುವೆಂಪು ವಿಚಾರ ಯಾಕೆ ಕೋಟ್ ಮಾಡಿದೆ, ಅದು ಕುವೆಂಪು ವಿಚಾರಕ್ಕೆ ಒಂದು ಸೇರಿಸೋದೇನಂತಂದ್ರೆ, ಇವರು ನನಗೆ ಹೇಳಿದ ಮಾತು ಸುಮಾರು 11 ವರ್ಷಗಳ ಹಿಂದೆ ನಾವು ಜೊತೆಯಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ, ಕನ್ಫ್ಯೂಷನ್ಸ್ ಎಲ್ಲ ಇದ್ದಂಥ ದಿನಗಳಲ್ಲಿ ನಿಮಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ನನಗೆ ನೆನಪಿದೆ, ನಾನು ಅದನ್ನೀಗ ಹೇಳ್ತೀನಿ. ಓಕೆ. ನೀವು ಹೇಳಿದ ಟೋನು ಮತ್ತು ನೀವು ಹೇಳಿದ ಪ್ರತಿ ಶಬ್ದ ಕೂಡ ನನಗೆ ಅದು ಇಲ್ಲೇ ಇದೆ. ಓಕೆ. ನಾನು ಅದನ್ನು ನೆನಪು ಮಾಡ್ತೇನೆ. ಇದು ತುಂಬ ಜನರಿಗೆ ಇನ್ಸ್ಪೈರ್ ಆಗ್ಬೋದು. ಇವರೇ ಹೇಳಿದ್ದು ಏನಂತಂದರೆ, ತಳ್ಳುಗಾಡಿಯಾದರಾಗಲಿ ಗೂಡಂಗಡಿಯಾದರಾಗಲಿ, ತಳ್ಳುಗಾಡಿಯಾದರಾಗಲಿ ಗೂಡಂಗಡಿಯಾದರಾಗಲಿ ಏನಾದರಾಗಲಿ ಸ್ವಂತದ್ದಾಗಲಿ ಅಂತ. ಹೌದು, ಒಂದು ಟೈಮ್ ಇತ್ತು ಅಂದರೆ ಬೇರೆ ಬೇರೆ ಕಡೆ ಕೆಟ್ಟ ಕೆಟ್ಟ ಬಾಸ್ಗಳ ಜೊತೆ ಕೆಲಸ ಮಾಡಿದಾಗ ಆಗ ಒಂದು ಒಂದು ಕೆಟ್ಟ ಲೈಫ್ ಹಾಳಾಗ್ಬಿಡುತ್ತೆ. ಕ್ವಾಲಿಟಿ ಆಫ್ ಲೈಫ್ ಶುಡಂಟ್ ಬಿ ಡಿಪೆಂಡೆಂಟ್ ಆನ್ ಎನಿಬಡಿ, ನಾಟ್ ಈವನ್ ಯುವರ್ ಲೈಫ್ ಪಾರ್ಟ್ನರ್. ಅದು ರಿಲೇಷನ್ ಆದರೆ, ಇನ್ನೊಬ್ಬ ಪರ್ಸನ್ ಜೊತೆ ನಾವು ರಿಲೇಷನ್ ಮಾಡೋದ್ರಿಂದ ನಮ್ಮ ಬದುಕು ಬಾಳಬೇಕು, ಬೆಳಗ್ಬೇಕು, ಅಂಡ್ ಮೊದಲು ಎಷ್ಟಿತ್ತು ಅದಕ್ಕಿಂತ ಜಾಸ್ತಿ ಫ್ರೀ ಆಗಬೇಕು, ಇಲ್ಲಾಂದ್ರೆ ಐ ಡೋಂಟ್ ಥಿಂಕ್ ಇಟ್ಸ್ ಅ ರಿಲೇಷನ್. ಪರ್ಫೆಕ್ಟ್. ಸೊ ಈಗೇನಾಗುತ್ತೆ, ಈ ಕೆಲಸ ಅಂದರೆ ನಾವು ಬದುಕೋದಕ್ಕೆ ಕೆಲಸ ಮಾಡ್ತೀವಿ, ಎಲ್ಲೋ ಒಂದು ಕಡೆ ಆ ಕೆಲಸನೇ ಬದುಕಿನ ಎಲ್ಲದನ್ನು ಕಿತ್ಕೊಡುತ್ತೆ. ಆಗ ನನಗೆ ಯಾವಾಗಲೂ ಅನಿಸ್ತೈತಿ, ಯಾಕೆ ಬೇಕಾದ್ರದ್ದು ಲೈಫ್? ಸೊ ಅದು ಬೇಡ. ಸೊ ಏನಾದರೂ ಆಗಲಿ, ಸ್ವಂತದ್ದಾಗಲಿ ಅಂತ. ಸೊ ಈಗೇನು ಮಾಡ್ತಾ ಇದೆ, ಸ್ವಂತನೇ ಮಾಡ್ತಾ ಇದೆ. ಲೈಟರ್ ಬುದ್ಧ ಪ್ರೊಡಕ್ಷನ್ಸ್ ನಮ್ದೇ. ಓಕೆ. ಅದು ಹೇಗೆ ನಡೀತದೆ? ಅದು ಅಲ್ಲ, ಅದು ಹೇಗೆ ನಡೀತಿದೆ ಅಂತ ನನಗೂ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ನಡೆಸ್ತಾ ಇದ್ದಾರೆ, ಹೆಸರಿಗೆ ನಾನು ಮತ್ತೆ ಪ್ರವೀಣ್ ಅದರ ಓನರ್ ಅಂತ ಕರಿಬೋದು. ಅಂಡ್ ಇನ್ವೆಸ್ಟರ್ಸ್ ಪಾಪ ಹೊರಗಡೆಯಿಂದ ದುಡ್ಡು ಆಗ್ತಾ ಇದ್ದಾರೆ. ಸೊ ದುಡ್ಡು ನಮ್ದಲ್ಲ, ನಡೆಸ್ತಾ ಇರೋದು ನಾವಲ್ಲ, ಬಟ್ ಅದರ ಫ್ರೀಡಮ್ ನಮ್ದು. ಹಾಗಾಗಿ ಕಂಪನಿ ಏನು ಬೇಕಿದ್ರು ಮಾಡ್ಬೋದು. ಏನು ಬೇಕಾದ್ರೂ ಅಂದರೆ ಪ್ರಾಜೆಕ್ಟ್ಗೆ ಏನು ಒಳ್ಳೇದು ಆಗುತ್ತೆ ಅದು ಮಾಡ್ಬೋದು. ಅಂದರೆ ಲೈಕ್ ಇಟ್ ಈಸ್ ಸೋ ಫನ್, ತುಂಬ ಒಂದು ಅಂದರೆ ಖುಷಿಯಿಂದ ಬದುಕ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ನಿಮಗೆ ಒಂದು ಮೊಟ್ಟೆ ಕತೆ ಕೂಡ ಹಾಗೆ ಆಯಿತು ಅಂತ ಅನ್ಸುತ್ತೆ. ನೀವು ಸಿನಿಮಾ ಮಾಡಿದ್ರಿ, ರೆಡಿ ಇಟ್ರಿ, ಆಮೇಲೆ ನಿಮಗೆ ಪವನ್ ಕುಮಾರ್ ಸಿಕ್ಕರು. ಆ ಕಾರಣಕ್ಕಾಗಿ ನಿಮ್ಗೆ ಒಂದು ದೊಡ್ಡ ಬೂಸ್ಟ್ ಸಿಕ್ತು. ಈಗ ಗರುಡ ಗಮನ ಸಿನಿಮಾದಲ್ಲೂ ಕೂಡ ಹಾಗೆ, ನೀವು ಸಿನಿಮಾ ಮಾಡಿದ್ರಿ, ಎಲ್ಲ ರೆಡಿ ಇಟ್ರಿ, ರಕ್ಷಿತ್ ಶೆಟ್ಟಿ ಬಂದರು, ನೋಡಿದ್ರು, ನೋಡಿ ನಿಮಗೆ ಆ ಇಲ್ಲ ನಾವೇ ಮಾಡೋಣ ಅಂತ ಹೇಳಿಬಿಟ್ರು. ಸೊ ಈ ಎಲ್ಲ ವಿಚ್ ಇಸ್ ವೆರಿ ಅನ್ಪ್ಲಾನ್ಡ್ ಆಗಿರೋದ್ರಿಂದ ಇದೆಲ್ಲ ನಿಮ್ಗೆ ಒಂದೊಂದೊಂದೊಂದು ಅಲ್ಲಿ ಬರ್ತಾ ಹೋಯ್ತು ಅಂತ. ಹಾಗಾದ್ರೆ ಈ ಚಾನ್ಸಸ್ಗಳನ್ನೆಲ್ಲ ಯಾರು ಕ್ರಿಯೇಟ್ ಮಾಡಿದ್ರು? ಐ ಡೋಂಟ್ ನೋ, ಮೇ ಬಿ ಕ್ವಾಲಿಟಿ. ನಾವೇನು ಅನ್ಕೋತೀವಿ ಅಂದರೆ, ಇಂಡಸ್ಟ್ರೀಲಿ ಈಗ ಜನ ಯಾರು ಸಪೋರ್ಟ್ ಮಾಡಲ್ಲ ಅಂತ. ಅಫ್ಕೋರ್ಸ್ ಸಪೋರ್ಟ್ ಮಾಡಲ್ಲ, ಆ್ಯಂಡ್ ಮಾಡಬೇಕು ಅಂತ ಯಾವ ಇದು ಕೂಡ ಇಲ್ಲ, ರೂಲ್ಸ್ ಕೂಡ ಇಲ್ಲ. ಹೌದು. ಯಾಕಂದರೆ ಎಲ್ಲರೂ ಕೂಡ ಇಲ್ಲಿ ಕೆಲಸ ಮಾಡೋದು ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೋಸ್ಕರ. ಕರೆಕ್ಟ್. ವೆನ್ ವಿ ಕ್ರಿಯೇಟ್ ಸಮಥಿಂಗ್ ವಿಚ್ ವೇ ವಿಚ್ ದೇ ಬಿಲೀವ್ ಇನ್, ಎಕ್ಸಾಂಪಲ್ ಪವನ್ ಕುಮಾರ್ ಅವರು ಯಾವ ಕ್ವಾಲಿಟಿನ ಬಿಲೀವ್ ಮಾಡ್ತಾರೋ, ಆ ಕ್ವಾಲಿಟಿನ ಅಚೀವ್ ಮಾಡಿದಂಥ ಸಿನಿಮಾ ಅವ್ರಿಗೆ ಸಿಕ್ಕಾಗ ಅಫ್ಕೋರ್ಸ್ ಹಿ ವಿಲ್ ಬಿ ವೆರಿ ಹ್ಯಾಪಿ ಟು ಅಸೋಸಿಯೇಟ್. ಕರೆಕ್ಟ್. ಬಿಕಾಸ್ ಫೈನಲಿ ದೇ ಆರ್ ಫಿಲ್ಮ್ ಮೇಕರ್ಸ್. ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನಾಡಿ.